ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವಿ ಎಮ್ ಬ್ಲೂ ವೇ ಅಕಾಡೆಮಿಗೆ ಸ್ವಾಗತ ಇವತ್ತಿನ ದಿವಸ ನಾವು ಮಧ್ಯಯುಗಿನ ಕಾಲದ ಭಾರತ ಇತಿಹಾಸದಲ್ಲಿ ಪ್ರಮುಖವಾಗಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆದ ದೆಹಲಿ ಸುಲ್ತಾನರ ಬಗ್ಗೆ ನೋಡ್ತಾ ಇದ್ದೀವಿ ಅದೇ ರೀತಿ ನಾವು ಹಿಂದೆ ನಾಲ್ಕು ವಿಡಿಯೋಗಳನ್ನು ಮಾಡಿದ್ದೀವಿ ಅದರಲ್ಲಿ ಮೊಹಮ್ಮದ್ ಗಜ್ನಿ ಮೊಹಮ್ಮದ್ ಗೋರಿ ಮತ್ತು ಇಸ್ಲಾಂ ಧರ್ಮ ಮತ್ತು ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೇವೆ ಅದೇ ರೀತಿ ಪ್ರತಿಯೊಂದು ವಿಡಿಯೋದಲ್ಲಿ ನಾವು ನಿಮಗಾಗಿ ನಾವು ಕಮೆಂಟ್ ಮೂಲಕ ಉತ್ತರಿಸಲು ಒಂದೆರಡು ಪ್ರಶ್ನೆಗಳನ್ನು ಮೀಸಲಾಗಿಟ್ಟಿರ್ತೇವೆ ಸ್ನೇಹಿತರೆ ಅದೇ ರೀತಿ ಹಿಂದಿನ ವಿಡಿಯೋ ಅಂದರೆ ಭಾಗ ನಾಲ್ಕರಲ್ಲಿ ಮೊಹಮ್ಮದ್ ಘಜ್ನಿ ಮತ್ತು ಮೊಹಮ್ಮದ್ ಗೋರಿ ಅವರ ಬಗ್ಗೆ ತುಂಬ ಸಂಕ್ಷಿಪ್ತವಾಗಿ ವಿವರ ನೀಡಿದೆವು ಸ್ನೇಹಿತರೆ ಅದೇ ರೀತಿ ಆ ವಿಡಿಯೋದಲ್ಲಿ ಒಂದೆರಡು ಪ್ರಶ್ನೆಗಳನ್ನು ಕೇಳಲಾಗಿತ್ತು ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ಮುಂದಿನ ಇವತ್ತಿನ ಸಂಚಿಕೆಯನ್ನು ಆರಂಭಿಸ್ತೇವೆ ಸ್ನೇಹಿತರೆ ಆ ಹಿಂದಿನ ವಿಡಿಯೋದಲ್ಲಿನ ಪ್ರಶ್ನೆಗಳು ನೋಡೋಣ ಸ್ನೇಹಿತರೆ ಪ್ರಶ್ನೆಗಳು ಯಾವ ರೀತಿ ಇದ್ದವು ಪ್ರಶ್ನೆ ಹೀಗಿದೆ ಸ್ನೇಹಿತರೆ ಸುಲ್ತಾನ್ ಎಂಬ ಬಿರುದು ಹೊಂದಿದ ಪ್ರಪಂಚದ ಮೊದಲ ದೊರೆ ಯಾರು ಅಂತ ಪ್ರಶ್ನೆ ಕೇಳಲಾಗಿತ್ತು ಸ್ನೇಹಿತರೆ ಆಯ್ಕೆಗಳನ್ನು ಈ ರೀತಿ ನೀಡಲಾಗಿದೆ ಆಪ್ಷನ್ ಎ ಇಲ್ತಮಿಶ್ ಆಪ್ಷನ್ ಬಿ ಬಲ್ಬನ್ ಆಪ್ಷನ್ ಸಿ ಮೊಹಮ್ಮದ್ ಗೌರಿ ಆಪ್ಷನ್ ಡಿ ಮೇಲಿನ ಯಾರೂ ಅಲ್ಲ ಅಂತ ಆಪ್ಷನ್ಗಳನ್ನು ನೀಡಲಾಗಿತ್ತು ಸ್ನೇಹಿತರೆ ನೋಡಿ ಸ್ನೇಹಿತರೆ ಸುಲ್ತಾನ್ ಎಂಬ ಬಿರುದು ಹೊಂದಿದ್ದ ಪ್ರಪಂಚದ ಮೊದಲು ಮುಸ್ಲಿಮ್ದೊರೆ ಯಾರು ಅಂತ ಪ್ರಶ್ನೆ ಕೇಳಲಾಗಿತ್ತು ಈ ಪ್ರಶ್ನೆಗೆ ತುಂಬ ಜನ ಕಾಮೆಂಟ್ ಮೂಲಕ ಉತ್ತರಿಸಿದ್ದ ಉತ್ತರ ಉತ್ತರ ನೀಡಿದ್ದಾರೆ ಅದೇ ರೀತಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಯಾರೂ ಅಲ್ಲ ಸುಲ್ತಾನ್ ಎಂಬ ಬಿರುದು ಹೊಂದಿದ ಪ್ರಪಂಚ ಮುಸ್ಲಿಂ ದೊರೆ ಯಾರು ಅಂತ ಕೇಳಿದರೆ ಮೊಹಮ್ಮದ್ ಘಜ್ನಿ ಸರಿಯಾದ ಉತ್ತರ ಸ್ನೇಹಿತರೆ ಅದೇ ಇಲ್ಲಿ ಮೊಹಮ್ಮದ್ ಗಜ್ನಿ ಅವರನ್ನು ಆಯ್ಕೆಗಳಲ್ಲಿ ನೀಡಿಲ್ಲ ಆದ ಕಾರಣ ಮೇಲಿನ ಯಾರೂ ಅಲ್ಲ ಅಂತ ಉತ್ತರ ಹೋಗುತ್ತದೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋಣ ಭಾರತೀಯ ಮಣ್ಣಿನಲ್ಲಿ ಟರ್ಕ್ ಸಾಮ್ರಾಜ್ಯದ ಸ್ಥಾಪಕ ಯಾರು ಎಂದು ಇತಿಹಾಸಕಾರರು ಅಭಿಪ್ರಾಯಪಟ್ಟಿದ್ದಾರೆ ಅಂತ ಪ್ರಶ್ನೆ ಕೇಳಲಾಗಿತ್ತು ಆಯ್ಕೆಗಳನ್ನು ಈ ರೀತಿ ನೀಡಲಾಗಿದೆ ಆಪ್ಷನ್ ಎ ಮೊಹಮ್ಮದ್ ಗಜ್ನಿ ಆಪ್ಷನ್ ಬಿ ಮೊಹಮ್ಮದ್ ಬಿನ್ ಕಾಶಿಮ್ ಆಪ್ಷನ್ ಸಿ ಮೊಹಮ್ಮದ್ ಗೋರಿ ಆಪ್ಷನ್ ಡಿ ಕುತ್ಬುದ್ದಿನ ಐಬಕ್ ಭಾರತೀಯ ಮಣ್ಣಿನಲ್ಲಿ ಟರ್ಕ್ ಸಾಮ್ರಾಜ್ಯದ ಸ್ಥಾಪಕ ಎಂದು ಯಾರನ್ನು ಇತಿಹಾಸಕಾರರು ಅಭಿಪ್ರಾಯಪಟ್ಟಿದ್ದಾರೆ ಅಂತ ಪ್ರಶ್ನೆ ಕೇಳಲಾಗಿತ್ತು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೊಹಮ್ಮದ್ ಗೋರಿ ಇತಿಹಾಸಕಾರರು ಭಾರತೀಯ ಮನೆಯಲ್ಲಿ ಟರ್ಕ್ ಸಾಮ್ರಾಜ್ಯ ಸ್ಥಾಪಕ ಎಂದು ಮೊಹಮ್ಮದ್ ಗೋರಿ ಅವರು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಸ್ನೇಹಿತರೆ ಅದೇ ರೀತಿ ತುಂಬ ಮುಖ್ಯವಾದ ಪ್ರಶ್ನೆಗಳಿವೆ ಸ್ನೇಹಿತರೆ ಈ ವಿಡಿಯೋಗಳ ಲಿಂಕ್ ಬೇಕಾದರೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ಸ್ನೇಹಿತರೆ ಹಿಂದಿನ ನಾವು ನಾಲ್ಕು ವಿಡಿಯೋಗಳನ್ನು ನೋಡಿಕೊಂಡು ಇವತ್ತಿನ ದೆಹಲಿ ಸುಲ್ತಾನರ ಮೇಲೆ ಪ್ರಮುಖವಾದ ಪ್ರಶ್ನೆಗಳು ಮುಂಬರುವ ಪ್ರತಿಯೊಂದು ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಅಂತ ಹೊಸ ಹೊಸ ಪ್ರಶ್ನೆಗಳನ್ನು ತಂದಿದ್ದೀವಿ ಸ್ನೇಹಿತರೆ ಯಾರೂ ಕೂಡ ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನು ವೀಕ್ಷಿಸಿ ಸ್ನೇಹಿತರೆ ಪ್ರಮುಖವಾದ ಪ್ರಶ್ನೆಗಳಿವೆ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆ ಅಂತ ಹೇಳ್ತೀವಿ ಸ್ನೇಹಿತರೆ ಅದೇ ರೀತಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗಾದರೆ ಇವತ್ತಿನ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ದೆಹಲಿಯನ್ನು ಆಳಿದ ಸಂತತಿಗಳು ಎಷ್ಟು ಅಂತ ಪ್ರಶ್ನೆ ಕೇಳಲಾಗಿದೆ ಆಯ್ಕೆಗಳು ಆಪ್ಷನ್ ಎ ನಾಲ್ಕು ಆಪ್ಷನ್ ಬಿ ಐದು ಆಪ್ಷನ್ ಸಿ ಆರು ಆಪ್ಷನ್ ಡಿ ಮೂರು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ದೆಹಲಿಯನ್ನು ಆಳಿದ ಸಂತತಿಗಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಐದು ಸಂತತಿಗಳು ದೆಹಲಿಯನ್ನು ಆಳ್ತವೆ ಸ್ನೇಹಿತರೆ ಅವು ಯಾವ ಅಂದರೆ ಗುಲಾಮಿ ಸಂತತಿ ಕಿಲ್ಜಿ ಸಂತತಿ ತುಘಲಕ್ ಸಂತತಿ ಸಯ್ಯದ್ ಸಂತತಿ ಮತ್ತು ಲೋಧಿ ಸಂತತಿ ಸ್ನೇಹಿತರೆ ಒಟ್ಟು ಐದು ಸಂತತಿಗಳು ದೆಹಲಿಯನ್ನು ಆತವ ಸ್ನೇಹಿತರೆ ದೆಹಲಿಯ ಮೊದಲ ಹೆಸರು ಅಂತ ಕೇಳಿದರೆ ಸ್ನೇಹಿತರೆ ಇಂದ್ರಪ್ರಸ್ಥ ಇದನ್ನು ಸ್ಥಾಪನೆ ಮಾಡಿದವರು ತೋಮಾರ್ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋಣ ಈ ಕೆಳಗಿನ ಯಾವ ಸಂತತಿ ತುರ್ಕಿ ಅಥವಾ ಟರ್ಕಿ ಪಂಗಡಕ್ಕೆ ಸೇರಿಲ್ಲ ಅಂತ ಪ್ರಶ್ನೆ ಕೇಳಲಾಗಿದೆ ತುಂಬ ಮುಖ್ಯವಾಗಿ ನಾವು ಗಮನಿಸಬೇಕು ಸ್ನೇಹಿತರೆ ಸೇರಿಲ್ಲ ಅಂತ ಕೇಳ್ತಾ ಇದ್ದಾರೆ ಆಯ್ಕೆಗಳು ಆಪ್ಷನ್ ಎ ಸಯ್ಯದ್ ಮಣೆತನ ಆಪ್ಷನ್ ಬಿ ತುಘಲಕ್ ಮಣೆತನ ಆಪ್ಷನ್ ಸಿ ಲೋಧಿ ಮಣೆತನ ಆಪ್ಷನ್ ಡಿ ಕಿಲ್ಜಿ ಮಣೆತನ ತುಂಬ ಇಂಪಾರ್ಟೆಂಟ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಈ ಲೋಧಿ ಮಣೆತನ ಸ್ನೇಹಿತರೆ ಅಫ್ಘಾನಿನ ಪಠಾನ್ ಪಂಗಡಕ್ಕೆ ಸೇರಿದ ಮಣೆತನಾಗಿದೆ ಉಳಿದ ಸೈಯದ್ ಮಣೆತನ ತುಗುಲಕ್ ಮಣೆತನ ಮತ್ತು ಕಿಲ್ಜಿ ಮನೆತನ ಮತ್ತು ಗುಲಾಮಿ ಸಂತತಿಗಳು ತುರ್ಕಿ ಪಂಗಡಕ್ಕೆ ಸೇರಿದ ಸಂತತಿಗಳಾಗಿವೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋಣ ಅತಿ ಹೆಚ್ಚು ಕಾಲ ಆಳಿದ ದೆಹಲಿ ಸುಲ್ತಾನರ ವಂಶ ಯಾವುದು ಅಂತ ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರೆ ಆಯ್ಕೆಗಳು ಈ ರೀತಿ ಇವೆ ಆಪ್ಷನ್ ಎ ತುಘಲಕ್ ವಂಶ ಆಪ್ಷನ್ ಬಿ ಕಿಲ್ಜಿ ವಂಶ ಆಪ್ಷನ್ ಸಿ ಸಯ್ಯದ್ ವಂಶ ಆಪ್ಷನ್ ಡಿ ಲೂದಿ ವಂಶ ಆಪ್ಷನ್ ಇ ಗುಲಾಮಿ ವಂಶ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಇವು ಐದು ಸಂತತಿಯು ಕೂಡ ದೆಹಲಿಯನ್ನು ಆಳಿದ ಸುಲ್ತಾನರ ವಂಶಗಳಾಗಿವೆ ಇದರಲ್ಲಿ ಅತಿ ಹೆಚ್ಚು ಮತ್ತು ಕಡಿಮೆ ಕಾಲ ಆಳಿದ ಸಂತತಿಗಳು ಅಂತ ಪ್ರಶ್ನೆ ಕೇಳ್ತಾರೆ ಸ್ನೇಹಿತರೆ ಇದರಲ್ಲಿ ಅತಿ ಹೆಚ್ಚು ಆಳಿದ ಸಂತತಿ ಅಂದರೆ ಆಪ್ಷನ್ ಎ ತುಘಲಕ್ ಸಂತತಿ ಅತಿ ಹೆಚ್ಚು ಆಳ್ವಿಕೆ ಮಾಡಿದ ಸಂತತಿಯಾಗಿದೆ ಸ್ನೇಹಿತರೆ ಸುಮಾರು ತೊಂಬತ್ತೆರಡು ವರ್ಷಗಳ ಕಾಲ ಆಳ್ವಿಕೆ ಮಾಡುತ್ತೆ ಸ್ನೇಹಿತರೆ ತುಗ್ಲಕ್ ಸಂತತಿ ಎಷ್ಟು ಅಂದರೆ ತೊಂಬತ್ತೆರಡು ವರ್ಷಗಳ ಕಾಲ ಆಳ್ವಿಕೆ ಮಾಡುತ್ತೆ ಅದೇ ರೀತಿ ಅತಿ ಕಡಿಮೆ ಆಳ್ವಿಕೆ ಮಾಡಿದ ಸಂತತಿ ಯಾವುದಂದರೆ ಸ್ನೇಹಿತರೆ ಕಿಲ್ಜಿ ಸಂತತಿ ಈ ಕಿಲ್ಜಿ ಸಂತತಿ ಸುಮಾರು ಮೂವತ್ತು ವರ್ಷಗಳ ಕಾಲ ಆಳ್ವಿಕೆ ಮಾಡುತ್ತೆ ಸ್ನೇಹಿತರೆ ಅದೇ ರೀತಿ ಲೂದಿ ವಂಶ ಸ್ನೇಹಿತರೆ ಎಪ್ಪತ್ತೈದು ವರ್ಷಗಳ ಕಾಲ ಆಳ್ವಿಕೆ ಮಾಡುತ್ತೆ ಅದೇ ರೀತಿ ಇನ್ನು ಗುಲಾಮಿ ಸಂತತಿ ಎಂಬತ್ನಾಲ್ಕು ವರ್ಷಗಳ ಕಾಲ ಆಳ್ವಿಕೆ ಮಾಡಿದರೆ ಸ್ನೇಹಿತರೆ ಸಯ್ಯ ಸಂತತಿ ಮೂವತ್ತೇಳು ವರ್ಷಗಳ ಕಾಲ ಆಳ್ವಿಕೆ ಮಾಡುತ್ತೆ ತುಂಬ ಮುಖ್ಯ ಸ್ನೇಹಿತರೆ ಅತಿ ಹೆಚ್ಚು ಕಾಲ ಆಳ್ವಿಕೆ ಮಾಡಿ ದೆಹಲಿ ಸುಲ್ತಾನರ ವಂಶ ಯಾವುದಂದರೆ ಸ್ನೇಹಿತರೆ ತುಘಲಕ ವಂಶ ಅದೇ ರೀತಿ ಕಡಿಮೆ ಆಳ್ವಿಕೆ ಮಾಡಿದ ವಂಶ ಯಾವುದೆಂದರೆ ಸ್ನೇಹಿತರೆ ಖಿಲ್ಜಿ ವಂಶ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಇಲ್ಲಿ ಆಪ್ಷನ್ ಎ ಆಗುತ್ತೆ ಮುಂದಿನ ಪ್ರಶ್ನೆ ನೋಡೋಣ ಮಾಮ್ಲುಕ್ ಮನೆತನದ ಸ್ಥಾಪಕ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ಆಯ್ಕೆಗಳನ್ನು ಈ ರೀತಿ ನೀಡಲಾಗಿದೆ ಆಪ್ಷನ್ ಎ ಇಲ್ ಆಪ್ಷನ್ ಬಿ ಅಲಿ ಗುರ್ಷಪ್ ಆಪ್ಷನ್ ಸಿ ಕುತ್ಬುದ್ದಿನ್ ಐಬಕ್ ಆಪ್ಷನ್ ಡಿ ಖಾನ್ ತುಂಬ ಮುಖ್ಯವಾದ ಪ್ರಶ್ನೆ ಸ್ನೇಹಿತರೆ ಮಾಮ್ಲುಕ್ ಮನೆತನ ಸ್ಥಾಪಕ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕುತ್ಬುದ್ದೀನ್ ಐಬಕ್ ಮಾಮ್ಲುಕ್ ಮನೆತನ ಅಂದರೂ ಒಂದೇ ಸ್ನೇಹಿತರೆ ಅದೇ ರೀತಿ ಗುಲಾಮಿ ಸಂತತಿ ಅಂದ್ರೂ ಒಂದೇ ಸ್ನೇಹಿತರೆ ಅದೇ ರೀತಿ ಮಾಮ್ಲುಕ್ ಎಂಬ ಪದದ ಅರ್ಥ ಸ್ನೇಹಿತರೆ ಕುರಾನ್ ಕುರಾನ್ನಲ್ಲಿ ಮಾಮ್ಲುಕ್ ಅಂದರೆ ಗುಲಾಮ ಎಂದರ್ಥ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋಣ ಭಾರತದಲ್ಲಿ ಮೊದಲು ಮುಸ್ಲಿಂ ಸಾಮ್ರಾಜ್ಯದ ಸ್ಥಾಪಕ ಎಂದು ಯಾರನ್ನು ಕರೀತಾರೆ ಅಂತ ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರೆ ಆಯ್ಕೆಗಳು ಈ ರೀತಿ ಇವೆ ಆಪ್ಷನ್ ಎ ಮೊಹಮ್ಮದ್ ಘಜ್ನಿ ಆಪ್ಷನ್ ಬಿ ಮೊಹಮ್ಮದ್ ಗೋರಿ ಆಪ್ಷನ್ ಸಿ ಕುತ್ಬುದ್ದಿನ್ ಐಬಾಕ್ ಆಪ್ಷನ್ ಡಿ ಮೇಲಿನ ಯಾರೂ ಅಲ್ಲ ಭಾರತದಲ್ಲಿ ಮೊದಲು ಮುಸ್ಲಿಂ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕುತ್ಬುದ್ದೀನ್ ಐಬಕ್ ತುಂಬ ಮುಖ್ಯವಾದ ಪ್ರಶ್ನೆ ಸ್ನೇಹಿತರೆ ಇದು ಕೂಡ ಭಾರತದಲ್ಲಿ ಮೊದಲು ಮುಸ್ಲಿಂ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಕುತ್ಬುದ್ದೀನ್ ಐಬಕ್ ಮುಂದಿನ ಪ್ರಶ್ನೆ ನೋಡೋಣ ಭಾರತವನ್ನು ಆಳಿದ ದೆಹಲಿ ಸುಲ್ತಾನರ ಮನೆತನಗಳನ್ನು ಕ್ರಮವಾಗಿ ಬರೆಯಿರಂತ ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ ಮನೆತನಗಳನ್ನು ಈ ರೀತಿ ನೀಡಿದ್ದಾರೆ ಗುಲಾಮಿ ಸಂತತಿ ತುಘಲಕ್ ಸಂತತಿ ಲೂದಿ ಸಂತತಿ ಸೈಯದ್ ಸಂತತಿ ಕಿಲ್ಜಿ ಸಂತತಿ ಕೆಳಗೆ ಕೋಡ್ಗಳನ್ನು ನೀಡಿದ್ದಾರೆ ಸ್ನೇಹಿತರೆ ಆ ಕೋಡ್ಗಳನ್ನು ಬಳಸಿಕೊಂಡು ಸರಿಯಾದ ಉತ್ತರವನ್ನು ಆರಿಸಿ ಬರೀಬೇಕಂತ ಹೇಳಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಪ್ರಶ್ನೆಯನ್ನು ಸರಿಯಾಗಿ ಗಮನಿಸಿ ಯಾವ ಸಂತತಿ ಮೊದಲು ಬರುತ್ತೆ ಸ್ನೇಹಿತರೆ ಅದೇ ರೀತಿ ಕೊನೆಯಲ್ಲಿ ಯಾವುದು ಬರುತ್ತೆ ಸ್ನೇಹಿತರೆ ಮಧ್ಯದಲ್ಲಿ ಯಾವ ಆಳ್ವಿಕೆ ಮಾಡುತ್ತೆ ಅಂತ ನೋಡಿ ಸರಿಯಾದ ಉತ್ತರವನ್ನು ಕೋಡ್ಗಳ ಮೂಲಕ ಆರಿಸಿ ಬರೆಯಿರಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಇವುಗಳಲ್ಲಿ ಮೊದಲು ಬರುವುದು ಗುಲಾಮಿ ಸಂತತಿ ಸ್ನೇಹಿತರೆ ಎರಡನೆಯದಾಗಿ ಬರುವುದು ಕಿಲ್ಜಿ ಸಂತತಿ ನಂತರದಲ್ಲಿ ಸ್ನೇಹಿತರೆ ತುಘಲಕ್ ಸಂತತಿ ಬರುತ್ತೆ ಅದಾದ ನಂತರ ಸೈಯದ್ ಸಂತತಿ ಮತ್ತು ಕೊನೆಯಲ್ಲಿ ಲೂದಿ ಸಂತತಿ ಬರುತ್ತೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ತುಂಬ ಮುಖ್ಯವಾದ ಪ್ರಶ್ನೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋಣ ದೆಹಲಿಯನ್ನು ಪ್ರಥಮವಾಗಿ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದ ದೊರೆ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರೆ ದೆಹಲಿಯನ್ನು ಪ್ರಥಮವಾಗಿ ರಾಜಧನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಾನಂತ ಸ್ನೇಹಿತರ ಈತ ಇದಕ್ಕೆ ಆಯ್ಕೆಗಳನ್ನು ಈ ರೀತಿ ನೀಡಲಾಗಿದೆ ಆಪ್ಷನ್ ಎ ಇಲ್ ತಮೀಷ್ ಆಪ್ಷನ್ ಬಿ ಕುತುಬುದ್ದೀನ್ ಐಬಾಕ್ ಆಪ್ಷನ್ ಸಿ ಬಲ್ಬನ್ ಆಪ್ಷನ್ ಡಿ ಮೊಹಮ್ಮದ್ ಬಿನ್ ತುಗ್ಲಕ್ ನೋಡಿ ಫ್ರೆಂಡ್ಸ್ ತುಂಬ ಮುಖ್ಯವಾದ ಪ್ರಶ್ನೆಗಳು ಇವತ್ತು ಯಾರು ಮಧ್ಯದಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳಿವೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಮ್ಮ ಪ್ರಶ್ನೆಗಳು ನಿಮಗೆ ಇಷ್ಟ ಆದರೆ ನಮ್ಮ ಕಮೆಂಟ್ ಮೂಲಕ ಹೇಳಿ ಸ್ನೇಹಿತರೆ ಇದೇ ರೀತಿ ಹೊಸ ಹೊಸ ಪ್ರಶ್ನೆಗಳು ನಿಮಗಾಗಿ ನಾವು ತರ್ತಾ ಇರ್ತೀವಿ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಇಲ್ ತಮಿಷ್ ನೀವು ಅನ್ಬೋದು ಸ್ನೇಹಿತರೆ ಕುತ್ಬುದ್ದೀನ್ ಐಬಕ್ ಅವರು ಭಾರತದಲ್ಲಿ ಮೊದಲು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಮತ್ತು ದೆಹಲಿಯನ್ನು ಅವರೇ ಆಳ್ವಿಕೆ ಮಾಡಿರಬೇಕು ಅಂತ ನಿಮಗನಿಸುತ್ತೆ ಸ್ನೇಹಿತರೆ ಆದರೆ ಕುತ್ಬುದ್ದೀನ್ ಐಬಕ್ ಅವರ ರಾಜಧಾನಿ ಯಾವುದಾಗಿರುತ್ತೆ ಅಂದರೆ ಸ್ನೇಹಿತರೆ ಲಾಹೋರ್ ಆಗಿರುತ್ತೆ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಲಾಹೋರ್ ಕುತ್ಬುದ್ದೀನ್ ಐಬಕ್ ಅವರ ರಾಜಧಾನಿ ಆದರೆ ಲಾಹೋರ್ದಿಂದ ದೆಹಲಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿಕೊಂಡು ದೆಹಲಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದವರು ಇಲ್ತ ಮಿಸ್ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋಣ ಭಾರತದ ಮೊದಲ ಮಸೀದಿ ಯಾವುದು ಅಂತ ಪ್ರಶ್ನೆ ಕೇಳಲಾಗಿದೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಆಯ್ಕೆಗಳು ಈ ರೀತಿವೆ ಆಪ್ಷನ್ ಎ ಬಾಬ್ರಿ ಮಸೀದಿ ಆಪ್ಷನ್ ಬಿ ಖಾಜಾ ಬಂದೆ ನವಾಜ್ ಆಪ್ಷನ್ ಸಿ ಅಡಾಯಿ ದಿನ್ಕ ಜೋಂಪ್ರಾ ಮಸೀದಿ ಆಪ್ಷನ್ ಡಿ ಕುವೈತ್ ಉಲ್ ಇಸ್ಲಾಂ ಮಸೀದಿ ತುಂಬ ಮುಖ್ಯವಾದ ಪ್ರಶ್ನೆ ಸ್ನೇಹಿತರೆ ಇದು ಹನ್ನೊಂದು ನೂರ ತೊಂಬತ್ತೆರಡರಲ್ಲಿ ಸ್ಥಾಪನೆ ಮಾಡ್ತಾರೆ ಇದನ್ನು ಕುತ್ಬುದ್ದೀನ್ ಐಬಕ್ ಅವರು ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕುವೈತುಲ್ ಇಸ್ಲಾಂ ಮಸೀದಿ ಇದರ ಬಗ್ಗೆ ಇಬನ್ ಬತುತಾ ಅವರು ಅಂತ ಹೇಳಿಕೆ ಕೊಡ್ತಾರೆ ಸ್ನೇಹಿತರೆ ಅದೇನೆಂದರೆ ಈ ಮಸೀದಿಯನ್ನು ಇಪ್ಪತ್ತೇಳು ಹಿಂದೂ ಮತ್ತು ಜೈನ ದೇವಾಲಯಗಳನ್ನು ನಾಶ ಮಾಡಿ ಅವುಗಳ ಮೇಲೆ ನಿರ್ಮಿಸಲಾಗಿದೆ ಅಂತ ಹೇಳಿಕೆ ಕೊಡ್ತಾರೆ ಸ್ನೇಹಿತರೆ ಇಬನ್ ಭತ್ತುತ ಅವರು ತುಂಬ ಮುಖ್ಯವಾದ ಪ್ರಶ್ನೆ ಸ್ನೇಹಿತರೆ ಇದು ಮುಂದಿನ ಪ್ರಶ್ನೆ ನೋಡೋಣ ಕುತ್ಬುದ್ದೀನ್ ಐಬಕ್ ಯಾರ ನೆನಪಿಗಾಗಿ ಕುತುಬ್ ಮಿನಾರ್ ಎಂಬ ಕಟ್ಟಡವನ್ನು ಕಟ್ಟಲು ಆರಂಭಿಸಿದನು ಅಂತ ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ ಸರಿಯಾಗಿ ಗಮನಿಸಿ ಸ್ನೇಹಿತರೆ ಆಯ್ಕೆಗಳನ್ನು ಈ ರೀತಿ ನೀಡಲಾಗಿದೆ ಆಪ್ಷನ್ ಎ ಇಕ್ತಿಆಾರುದ್ದೀನ್ ಬಖಿಯಾರ್ ಕಿಲ್ಜಿ ಆಪ್ಷನ್ ಬಿ ಖ್ವಾಜಾ ಕುತುಬುದ್ದೀನ್ ಬಕ್ತಿಯಾರ್ ಕಾಕಿ ಆಪ್ಷನ್ ಸಿ ಕ್ವಾಜಾ ಬಂದೆ ನವಾಜ್ ಆಪ್ಷನ್ ಡಿ ಸಲೀಂ ಚಿಸ್ತಿ ತುಂಬ ಮುಖ್ಯವಾದ ಪ್ರಶ್ನೆ ಸ್ನೇಹಿತರೆ ಕುತುಬುದ್ದೀನ್ ಐಬಕ್ ಅವರು ಯಾರ ನೆನಪಿಗಾಗಿ ಕುತುಬ್ ಮಿನಾರನ್ನು ಕಟ್ಟಡ ಕ ಕಟ್ಟಡವನ್ನು ಕಟ್ಟಲು ಆರಂಭಿಸಿದರು ಅಂತ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಖಾಜಾ ಕುತ್ಬುದ್ದೀನ್ ಬಖಿಯಾರ್ ಕಾಕಿ ಈ ಈ ಸಂತನ ನೆನಪಿಗಾಗಿ ಕುತುಬ್ ಮಿನಾರನ್ನು ಕಟ್ಟಲು ಕುತ್ಬುದ್ದೀನ್ ಐಬಕ್ ಅವರು ಆರಂಭಿಸ್ತಾರೆ ಸ್ನೇಹಿತರೆ ಅದೇ ರೀತಿ ಆ ಕಟ್ಟಡವನ್ನು ಪೂರ್ಣಗೊಳಿಸಿದವರು ಅಂತ ಪ್ರಶ್ನೆ ಕೇಳಿದರೆ ಸ್ನೇಹಿತರೆ ಇಲ್ ಅವರು ಪೂರ್ಣಗೊಳಿಸ್ತಾರ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋಣ ಮಸೀದಿಗಳ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಎಂದು ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರೆ ತುಂಬ ಮುಖ್ಯವಾದ ಪ್ರಶ್ನೆ ಆಯ್ಕೆಗಳು ಈ ರೀತಿ ನೀಡಲಾಗಿದೆ ಆಪ್ಷನ್ ಎ ಜೈಪುರ್ ಆಪ್ಷನ್ ಬಿ ಉದಯ್ಪುರ್ ಆಪ್ಷನ್ ಸಿ ಅಜ್ಮೀರ್ ಆಪ್ಷನ್ ಡಿ ದೆಹಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಜ್ಮೀರನ್ನು ಮಸೀದಿಗಳ ನಗರ ಅಂತ ಕರೀತಾರೆ ಸ್ನೇಹಿತರೆ ಅಡೈ ದಿನಕ ಜೋಂಪ್ರಾ ಅಂತ ನಾವೇನು ನೋಡಿದ್ವಿಲ್ಲ ಸ್ನೇಹಿತರೆ ಆ ಅಡೈ ದಿನಕ ಜೋಂಪ್ರಾ ಇರುವುದು ಈ ಅಜ್ಮೀರ್ನಲ್ಲೇ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಇನ್ನು ಜೈಪುರನ್ನು ಪಿಂಕ್ ಸಿಟಿ ಅಂತ ಕರೀತಾರೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋಣ ದೈಂದಿಕ ಜೋನಾಪುರ್ ಮಸೀದಿಯ ಶಿಲ್ಪಿ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರೆ ದೈಂದಿಕ ಜೋನಾಪುರ್ ಮಸೀದಿ ಅಂದರೂ ಒಂದೇ ಸ್ನೇಹಿತರೆ ಅದೇ ರೀತಿ ಅಡೈ ದಿನಕ ಜೋಂಪ್ರಾ ಎಂದರು ಒಂದೇ ಸ್ನೇಹಿತರೆ ಎರಡೂ ಕೂಡ ಒಂದೇ ಮಸೀದಿ ಹೆಸರಾಗಿವೆ ಸ್ನೇಹಿತರೆ ಆಯ್ಕೆಗಳು ಈ ರೀತಿವೆ ಆಪ್ಷನ್ ಎ ಆರಂಶ ಆಪ್ಷನ್ ಬಿ ಹಸನ್ ನಿಜಾಮಿ ಆಪ್ಷನ್ ಸಿ ಉಸ್ತಾದಿಶಾ ಆಪ್ಷನ್ ಡಿ ಹೆರಾತ್ನ ಅಬೂಬ್ಕರ್ ಅಂತ ಆಯ್ಕೆಗಳನ್ನು ನೀಡಲಾಗಿದೆ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಹೆರಾತ್ನ ಅಬೂಬ್ ಅವರು ದೈಂದಿಕ ಜೋನಾಪುರ್ ಅಥವಾ ದಿನಕ ಜೋಂಪ್ರಾ ಮಸೀದಿಯ ಶಿಲ್ಪಿಯಾಗಿರುತ್ತಾರೆ ಸ್ನೇಹಿತರೆ ತುಂಬ ಮುಖ್ಯವಾದ ಪ್ರಶ್ನೆ ಇದು ಕುತ್ತುಬುದ್ದನ ಐಬೆಕನ ಕಾಲದಲ್ಲಿ ನಿರ್ಮಾಣವಾದ ಮಸೀದಿಯಾಗಿದೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋಣ ಸಿಪಾಹ ಸಾಲಾರ್ ಎಂಬ ಬಿರುದು ಹೊಂದಿದ ದೆಹಲಿ ಸುಲ್ತಾನ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರು ಸಿಪಾಹ ಸಾಲಾರ್ ಆಯ್ಕೆಗಳು ಆಯ್ ಆಪ್ಷನ್ ಎ ಅಲ್ಲಾವುದ್ದೀನ್ ಖಿಲ್ಜಿ ಆಪ್ಷನ್ ಬಿ ಕುತ್ಬುದ್ದೀನ್ ಐಬಕ್ ಆಪ್ಷನ್ ಸಿ ಮೊಹಮ್ಮದ್ ಬಿನ್ ತುಘ್ಲಕ್ ಆಪ್ಷನ್ ಡಿ ಪಿರೋಷಾ ತುಗ್ಲಕ್ ನೋಡಿ ಫ್ರೆಂಡ್ಸ್ ಶಿಪಾಹ ಸಾಲಾರ್ ಎಂಬ ಬಿರುದು ಹೊಂದಿದೆ ಸುಲ್ತಾನ್ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ಈ ಪ್ರಶ್ನೆ ನೀವು ನಮಗೆ ಕಮೆಂಟ್ ಮೂಲಕ ಉತ್ತರಿಸಬೇಕು ಸ್ನೇಹಿತರೆ ಇವತ್ತಿನ ಅಂದರೆ ಈ ಸಂಚಿಕೆಯ ಪ್ರಶ್ನೆ ಇದಾಗಿದೆ ಸ್ನೇಹಿತರೆ ಅದು ನಿಮಗಾಗಿ ನೀಡುತ್ತಿರುವ ಪ್ರಶ್ನೆ ಇದು ಈ ಪ್ರಶ್ನೆಗೆ ನೀವು ನಮಗೆ ಕಮೆಂಟ್ ಮೂಲಕ ಉತ್ತರಿಸಿ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋಣ ನಮ್ಮ ಪ್ರಶ್ನೆಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಮ್ಮ ಚಾನಲನ್ನು ತುಂಬ ಮುಖ್ಯವಾದ ಪ್ರಶ್ನೆಗಳನ್ನು ನಾವು ತರ್ತಾ ಇರ್ತೀವಿ ಸ್ನೇಹಿತರೆ ಹೊಸ ಹೊಸ ಪ್ರಶ್ನೆಗಳನ್ನು ನಿಮಗೆ ನೀಡ್ತೀವಿ ಸ್ನೇಹಿತರೆ ನಾವು ಪ್ರಶ್ನೆ ಈ ರೀತಿ ಇದೆ ರಾಜನ ಹೆಸರಿನಲ್ಲಿ ಕುತ್ಬಾ ಓದುವುದನ್ನು ಮತ್ತು ನಾಣ್ಯ ಚಲಾವಣೆಗೆ ತರುವುದನ್ನು ನಿಷೇಧಿಸಿದ ದೊರೆ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ಆಯ್ಕೆಗಳು ಈ ರೀತಿವೆ ಆಪ್ಷನ್ ಎ ಇಲ್ತಮಿಷ್ ಆಪ್ಷನ್ ಬಿ ಬಲ್ಬನ್ ಆಪ್ಷನ್ ಸಿ ಮೊಹಮ್ಮದ್ ಬಿನ್ ತುಘ್ಲಕ್ ಆಪ್ಷನ್ ಡಿ ಕುತ್ಬುದ್ದೀನ್ ಐಬಕ್ ನೋಡಿ ಸ್ನೇಹಿತರೆ ಯಾವ ರಾಜ ಕುತ್ಬಾ ಓದುವುದನ್ನು ಮತ್ತು ನಾಣ್ಯ ಚಲಾವಣೆಗೆ ತರುವುದನ್ನು ನಿಷೇಧಿಸಿದ್ದಂಥ ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕುತ್ಬುದ್ದೀನ್ ಐಬಕ್ ಸ್ನೇಹಿತರೆ ರಾಜನ ಹೆಸರಿನಲ್ಲಿ ಕುತ್ಬಾ ಓದುವುದನ್ನು ಮತ್ತು ರಾಜನ ಹೆಸರಿನಲ್ಲಿ ನಾಣ್ಯಗಳನ್ನು ಚಲಾವಣೆಗೆ ತರುವುದನ್ನು ನಿಷೇಧ ಮಾಡಿದ ದೊರೆಯಾಗಿದೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋಣ ಮೊಹಮ್ಮದ್ ಗೋರಿಯಾ ಉತ್ತರಾಧಿಕಾರಿಯಾದ ತಾಜುದ್ದೀನ್ ಯಲ್ದೋಜ್ನನ್ನು ಕೊಲೆ ಮಾಡಿದವರು ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರೆ ಆಯ್ಕೆಗಳು ಈ ರೀತಿ ನೀಡಲಾಗಿದೆ ಆಪ್ಷನ್ ಎ ಇಲ್ ಆಪ್ಷನ್ ಬಿ ನಾಸಿರುದ್ದೀನ್ ಕುಬಾಚಾ ಆಪ್ಷನ್ ಸಿ ಕುತುಬುದ್ದೀನ್ ಐಬಕ್ ಆಪ್ಷನ್ ಡಿ ಬಾಲ್ಬಾನ್ ತುಂಬ ಮುಖ್ಯವಾದ ಪ್ರಶ್ನೆಗಳಾಗಿವೆ ಸ್ನೇಹಿತರೆ ಅದೇ ರೀತಿ ಪ್ರತಿ ಪ್ರಶ್ನೆಯೂ ಕುತುಬುದ್ದೀನ್ ಐಬಕ್ನ ಮೇಲೆ ಬರ್ತಾ ಇದೆ ಅಂತ ತುಂಬ ಜನ ಸ್ನೇಹಿತರು ಆಪ್ಷನ್ ಸಿ ಕುತ್ಬ್ದನ ಐಬಕ್ ಇರ್ಬೋದು ಅಂತ ಗೆಸ್ ಮಾಡಿರ್ತಾರೆ ಸ್ನೇಹಿತರೆ ಆದರೆ ನಿಮ್ಮ ಉತ್ತರ ತಪ್ಪಾಗಿದೆ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಇಲ್ ತಮಿಷ್ ಸ್ನೇಹಿತರೆ ಇಲ್ ತಮಿಷ್ ಮೊಹಮ್ಮದ್ ಗೋರಿ ಉತ್ತರಾಧಿಕಾರಿಯಾದ ತಾಜುದ್ದೀನ್ ಎಲ್ದೋಜನನ್ನು ಕೊಲೆ ಮಾಡ್ತಾನೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋಣ ಐಬಕ್ಕನ ಕಾಲದ ನ್ಯಾಯದಾನದ ಕುರಿತು ಕುರಿ ಮತ್ತು ತೋಳಗಳು ಒಂದೇ ಕೆರೆಯಲ್ಲಿ ನೀರು ಕುಡಿಯುತ್ತಿದ್ದವು ಎಂದು ಹೇಳಿದವರು ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಹೇಳಿಕೆಗಳ ಮೇಲೆ ಈ ಹೇಳಿಕೆಯನ್ನು ಯಾರು ನೀಡಿದರು ಅಂತ ಹೇಳಿ ತುಂಬ ಸಲ ಪ್ರಶ್ನೆ ಬಂದಿವೆ ಸ್ನೇಹಿತರೆ ಮುಂಬರುವ ಎಕ್ಸಾಮ್ಗಳಲ್ಲಿ ಕೇಳುವ ಸಾಧ್ಯತೆ ಇದೆ ಆಯ್ಕೆಗಳನ್ನು ಈ ರೀತಿ ನೀಡಲಾಗಿದೆ ಆಪ್ಷನ್ ಎ ಬಕ್ರುದ್ದೀನ್ ಮುದಿರ್ ಆಪ್ಷನ್ ಬಿ ಹಸನ್ ರೌಹಾಣಿ ಆಪ್ಷನ್ ಸಿ ಹಸನ್ ನಿಜಾಮಿ ಆಪ್ಷನ್ ಡಿ ಜಿಯಾವುದ್ದೀನ್ ಬರಾಣಿ ತುಂಬ ಮುಖ್ಯವಾದ ಪ್ರಶ್ನೆಗಳಾಗಿವೆ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಸನ್ ನಿಜಾಮಿ ಐಬಕ್ಕನ ಕಾಲದ ನ್ಯಾಯ ನ್ಯಾಯದಾನ ಕುರಿತು ಕುರಿ ಮತ್ತು ತೋಳಗಳು ಒಂದೇ ಕೆರೆಯಲ್ಲಿ ನೀರು ಕುಡಿಯುತ್ತಿದ್ದೆವು ಅಂತ ಹೇಳಿಕೆ ಕೊಡ್ತಾನೆ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಸನ್ ಆಗಿರುತ್ತದೆ ಮುಂದಿನ ಪ್ರಶ್ನೆ ನೋಡೋಣ ಹಜಾರ್ ಶಿಥುನ್ ಎಂಬ ಅರಮನೆಯನ್ನು ನಿರ್ಮಿಸಿದವರು ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರೆ ಹಜಾರ್ ಶಿತುನ್ ಅಂದರೆ ಸ್ನೇಹಿತರೆ ಈ ಅರಮನೆಗೆ ಒಂದು ಸಾವಿರ ಕಂಬಗಳು ಇರುತ್ತವೆ ಸ್ನೇಹಿತರೆ ಆಯ್ಕೆಗಳು ಈ ರೀತಿ ನೀಡಲಾಗಿದೆ ಆಪ್ಷನ್ ಎ ನಾಸೀರುದ್ದೀನ್ ಮೊಹಮ್ಮದ್ ಆಪ್ಷನ್ ಬಿ ಮೊಹಮ್ಮದ್ ಬಿನ್ ತುಗ್ಲಕ್ ಆಪ್ಷನ್ ಸಿ ಪಿರೋಷಾ ತುಗ್ಲಕ್ ಆಪ್ಷನ್ ಡಿ ಅಲ್ಲಾವುದ್ದೀನ್ ಖಿಲ್ಜಿ ತುಂಬ ಮುಖ್ಯವಾದ ಪ್ರಶ್ನೆ ಸ್ನೇಹಿತರೆ ಇವು ನಾವು ತರುತ್ತಿರುವ ಪ್ರಶ್ನೆಗಳು ನಿಮಗೇನಾದರೂ ಹೊಸ ಪ್ರಶ್ನೆಗಳು ಎಣಿಸಿದರೆ ಸ್ನೇಹಿತರೆ ನಮಗೆ ಕಮೆಂಟ್ನಲ್ಲಿ ನೀವು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಲ್ಲಾವುದ್ದೀನ್ ಖಿಲ್ಜಿ ಹಜಾರ್ ಶಿತೂನ್ ಎಂಬ ಸಾವಿರ ಕಂಬಗಳನ್ನು ಹೊಂದಿರುವ ಅರಮನೆಯನ್ನು ನಿರ್ಮಾ ನಿರ್ಮಾಣ ಮಾಡ್ತಾನೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋಣ ಘಾಜಿ ಎಂಬ ಬಿರುದನ್ನು ಹೊಂದಿದ ದೆಹಲಿ ಸುಲ್ತಾನ್ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರೆ ಆಯ್ಕೆಗಳನ್ನು ಈ ರೀತಿ ನೀಡಲಾಗಿದೆ ಆಪ್ಷನ್ ಎ ಅಲ್ಲಾವುದ್ದೀನ್ ಖಿಲ್ಜಿ ಆಪ್ಷನ್ ಬಿ ಗಿಯಾಸುದ್ದೀನ್ ತುಗ್ಲಕ್ ಆಪ್ಷನ್ ಸಿ ಮೊಹಮ್ಮದ್ ಬಿನ್ ತುಗ್ಲಕ್ ಆಪ್ಷನ್ ಡಿ ಜಲ್ಲಾಲುದ್ದೀನ್ ಖಿಲ್ಜಿ ನೋಡಿ ಸ್ನೇಹಿತರೆ ನಾವು ಹಿಂದಿನ ವಿಡಿಯೋದಲ್ಲಿ ಘಾಜಿ ಎಂಬ ಬಿರುದ ಬಗ್ಗೆ ಮಾತನಾಡಿದ್ವಿ ಸ್ನೇಹಿತರೆ ಆ ಸಮಯದಲ್ಲಿ ಘಾಜಿ ಎಂಬ ಬಿರುದನ್ನು ಹೊಂದಿದ್ದವರು ಯಾರು ಅಂದರೆ ಸ್ನೇಹಿತರೆ ಮೊಹಮ್ಮದ್ ಘಜ್ನಿ ಸ್ನೇಹಿತರೆ ಮೊಹಮ್ಮದ್ ಗಜನಿ ತನ್ನನ್ನು ತಾನು ಗಾಜಿ ಎಂದು ಕರೆದುಕೋತಿದ್ದ ಸ್ನೇಹಿತರೆ ಗಾಜಿ ಅಂದರೆ ವಿಗ್ರಹ ಭಂಜಕ ಎಂದರ್ಥ ಸ್ನೇಹಿತರೆ ಇಲ್ಲಿ ಕೇಳಿರುವ ಪ್ರಶ್ನೆ ಏನೆಂದರೆ ಸ್ನೇಹಿತರೆ ಘಾಜಿ ಎಂಬ ಬಿರುದನ್ನು ಹೊಂದಿದ ದೆಹಲಿ ಸುಲ್ತಾನ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಗಿಯಾಸುದ್ದೀನ್ ತುಗ್ಲಕ್ ಗಿಯಾಸುದ್ದೀನ್ ತುಗ್ಲಕ್ ಅವರಿಗೆ ಘಾಜಿ ಎಂಬ ಬಿರುದು ಇರುತ್ತೆ ಸ್ನೇಹಿತರೆ ಅಂದರೆ ವಿಗ್ರಹ ಭಂಜಕ ಎಂದರ್ಥ ಈ ಪ್ರಶ್ನೆಗೆ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋಣ ಭಾರತದ ಮೊದಲ ಸುಲ್ತಾನ ಎಂದು ಯಾರನ್ನು ಕರೆಯುತ್ತಾರೆ ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರೆ ಭಾರತದ ಮೊದಲ ಸುಲ್ತಾನ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಆಯ್ಕೆಗಳು ಈರಿತೀವಿ ಆಪ್ಷನ್ ಎ ಕುತುಬುದ್ದೀನ್ ಐಬಕ್ ಆಪ್ಷನ್ ಬಿ ಗಿಯಾಸುದ್ದೀನ್ ಬಲ್ಬನ್ ಆಪ್ಷನ್ ಸಿ ಇಲ್ತಮಿಶ್ ಆಪ್ಷನ್ ಡಿ ಅಲ್ಲಾವುದ್ದೀನ್ ಖಿಲ್ಜಿ ತುಂಬ ಮುಖ್ಯವಾದ ಪ್ರಶ್ನೆ ಸ್ನೇಹಿತರೆ ಭಾರತ ಮೊದಲ ಸುಲ್ತಾನ್ ಅಂತ ಕರಿಬೇಕು ಸ್ನೇಹಿತರೆ ನೋಡಿ ಸ್ನೇಹಿತರೆ ಕುತುಬುದ್ದೀನ್ ಐಬಕ್ ಅವರು ಭಾರತದಲ್ಲಿ ಮೊದಲು ದೆಹಲಿ ಸುಲ್ತಾನರು ಅಂದರೆ ಗುಲಾಮಿ ಸಂತತಿಯನ್ನು ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ ಆದರೆ ಈ ಪ್ರಶ್ನೆಗೆ ಕುತುಬುದ್ದಿನ ಐಬಕ್ ಅವರು ಉತ್ತರ ಆಗುವುದಿಲ್ಲ ಸ್ನೇಹಿತರೆ ಯಾಕೆಂದರೆ ಸುಲ್ತಾನ್ ಎಂದು ಕರಿಬೇಕು ಸ್ನೇಹಿತರೆ ಭಾರತದ ಮೊದಲ ಸುಲ್ತಾನ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಲ್ತಮಿಶ್ ಇಲ್ತಮಿಶ್ ಅವರನ್ನು ಭಾರತ ಸುಲ್ತಾನ್ ಎಂದು ಕರೆಯುತ್ತಾರೆ ಸ್ನೇಹಿತರೆ ಏಕೆಂದರೆ ಇವರು ಬಾಗ್ದಾದ ಖಲೀಫನಿಂದ ಸುಲ್ತಾನ್ ಈ ಅಜಮ್ ಎಂಬ ಬಿರುದು ಪಡೆದಿರುತ್ತಾರೆ ಸ್ನೇಹಿತರೆ ಆದ ಕಾರಣ ದೆಹಲಿ ಸುಲ್ತಾನರಲ್ಲಿ ಸುಲ್ತಾನ್ ಎಂಬ ಬಿರುದು ಪಡೆದ ಮೊದಲ ದೆಹಲಿ ಸುಲ್ತಾನ್ ಯಾರು ಅಂದರೆ ಸ್ನೇಹಿತರೆ ಇರ್ತಮಿಸ್ ಆಗ್ತಾರೆ ಅದಕ್ಕಾಗಿ ಇವರನ್ನು ಭಾರತದ ಮೊದಲ ಸುಲ್ತಾನಂತ ನಾವು ಪರಿಗಣಿಸ್ತೀವಿ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋಣ ಶಹಿಸ್ತ್ ಖಾನ್ ಎಂಬ ಬಿರುದು ಹೊಂದಿದ ದೆಹಲಿ ಸುಲ್ತಾನ್ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ಆಯ್ಕೆಗಳು ಈ ರೀತಿ ಇವೆ ಆಪ್ಷನ್ ಎ ಅಲ್ಲಾವುದ್ದೀನ್ ಖಿಲ್ಜಿ ಆಪ್ಷನ್ ಬಿ ಜಲಾಲುದ್ದೀನ್ ಖಿಲ್ಜಿ ಆಪ್ಷನ್ ಸಿ ಕಿಜರ್ ಖಾನ್ ಆಪ್ಷನ್ ಡಿ ಬಹುಲುಲ್ಲಾ ಲುದ್ದಿ ತುಂಬ ಮುಖ್ಯವಾದ ಪ್ರಶ್ನೆ ಸ್ನೇಹಿತರೆ ಶಹಿಸ್ತ್ ಖಾನ್ ಎಂಬ ಬಿರುದು ಹೊಂದಿದ ದೆಹಲಿ ಸುಲ್ತಾನ್ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಜಲಾಲುದ್ದೀನ್ ಖಿಲ್ಜಿ ಜಲಾಲುದ್ದೀನ್ ಖಿಲ್ಜಿ ಅವರಿಗೆ ಶಹಿಸ್ತ ಖಾನ್ ಎಂಬ ಬಿರುದು ಇರುತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋಣ ಕುತುಬ್ ಮಿನಾರ್ ಕಟ್ಟಡದ ಮೇಲೆ ಯಾರ ಹೆಸರನ್ನು ಕೆತ್ತಲಾಗಿದೆ ಅಂತ ಪ್ರಶ್ನೆ ಇದೆ ಸ್ನೇಹಿತರೆ ಕುತುಬ್ ಮಿನಾರನ್ನು ನಿರ್ಮಿಸಲು ಆರಂಭಿಸಿದವರು ಕುತುಬುದ್ದೀನ್ ಐಬಕ್ ಅದನ್ನು ಪೂರ್ಣಗೊಳಿಸಿದವರು ಸ್ನೇಹಿತರೆ ಇಲ್ತಮಿಶ್ ಆಗಿದ್ದಾರೆ ಈ ಇಲ್ತಮಿಶ್ ಅವರೇ ಕುತುಬ್ ಮಿನಾರ್ ಕಟ್ಟದ ಮೇಲೆ ಇಬ್ಬರು ವ್ಯಕ್ತಿಗಳ ಹೆಸರನ್ನು ಕೆತ್ತಿಸ್ತಾರೆ ಸ್ನೇಹಿತರೆ ಆ ಇಬ್ಬರು ವ್ಯಕ್ತಿಗಳ ಹೆಸರು ಯಾರು ಅವರು ಆ ಇಬ್ಬರು ವ್ಯಕ್ತಿಗಳಂತ ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ ಆಯ್ಕೆಗಳು ಆಪ್ಷನ್ ಎ ಸುಲ್ತಾನ್ ಕುತ್ಬುದ್ದೀನ್ ಮತ್ತು ಸುಲ್ತಾನ್ ಇಲ್ ತಮಿಷ್ ಆಪ್ಷನ್ ಬಿ ಸುಲ್ತಾನ್ ಮುಹಿವುದ್ದೀನ್ ಮತ್ತು ಸುಲ್ತಾನ್ ಕುತ್ಬುದ್ದೀನ್ ಆಪ್ಷನ್ ಸಿ ಸುಲ್ತಾನ್ ಅಲ್ಲಾವುದ್ದೀನ್ ಮತ್ತು ಸುಲ್ತಾನ್ ಕುಬಾಚ ಆಪ್ಷನ್ ಡಿ ಸುಲ್ತಾನ್ ಫಿರೋಷಾ ಮತ್ತು ಸುಲ್ತಾನ್ ಇಲ್ ನೋಡಿ ಸ್ನೇಹಿತರು ನಮ್ಮ ಪ್ರಶ್ನೆಗಳು ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸುಲ್ತಾನ್ ಮುಹಿವುದ್ದೀನ್ ಮತ್ತು ಸುಲ್ತಾನ್ ಕುತುಬುದ್ದೀನ್ ಅವರ ಹೆಸರುಗಳನ್ನು ಕುತುಬ್ ಮಿನಾರ್ನ ಮೇಲೆ ಕೆತ್ತಿಸಲಾಗಿದೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ತುಘಲಕ್ಕಾಬಾದ್ ಎಂಬ ನಗರದ ನಿರ್ಮಾಪಕ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ತುಘಲಕ್ಕಾಬಾದ್ ಎಂಬ ನಗರವನ್ನು ನಿರ್ಮಿಸಿದವರು ಯಾರು ಆಯ್ಕೆಗಳು ಆಪ್ಷನ್ ಎ ಮೊಹಮ್ಮದ್ ಬಿನ್ ತುಘ್ಲಕ್ ಆಪ್ಷನ್ ಬಿ ಪೆರೋಷಾ ತುಘ್ಲಕ್ ಆಪ್ಷನ್ ಸಿ ಗಿಯಾಸುದ್ದೀನ್ ತುಗ್ಲಕ್ ಆಪ್ಷನ್ ಡಿ ಗಿಯಾಸುದ್ದೀನ್ ಬಲ್ಬನ್ ತುಂಬ ಮುಖ್ಯವಾದ ಪ್ರಶ್ನೆ ಸ್ನೇಹಿತರೆ ಇದು ಕೂಡ ತುಂಬ ಸಲ ರಿಪೀಟ್ ಆದ ಪ್ರಶ್ನೆ ಕೂಡ ಆಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗಿಯಾಸುದ್ದೀನ್ ತುಗ್ಲಕ್ ಅವರು ತುಘಲಕಾಬಾದ್ ಎಂಬ ನಗರವನ್ನು ನಿರ್ಮಾಣ ಮಾಡ್ತಾರೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋಣ ನೋಡಿ ಸ್ನೇಹಿತರೆ ಇವತ್ತಿನ ಪ್ರಶ್ನೆಗಳು ಮುಕ್ತಾಯವಾಗಿವೆ ನಾಳೆ ದಿನ ನಾಳೆ ದಿನ ಇದೇ ರೀತಿಯ ಹೊಸ ಹೊಸ ಪ್ರಶ್ನೆಗಳನ್ನು ನಾವು ನಿಮಗಾಗಿ ತರುತ್ತೇವೆ ಸ್ನೇಹಿತರೆ ನಮ್ಮ ಪ್ರಶ್ನೆಗಳು ಇಷ್ಟ ಆದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಅದೇ ರೀತಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇನ್ನೂ ಹೊಸ ಹೊಸ ಪ್ರಶ್ನೆಗಳು ಬೇಕಂದರೆ ಸ್ನೇಹಿತರೆ ನಮ್ಮಲ್ಲಿ ನಮಗೆ ಕಾಮೆಂಟ್ ಮೂಲಕ ನೀವು ಅಂತ ಟೈಪ್ ಮಾಡಿ ಸ್ನೇಹಿತರೆ ನಾವು ನಿಮಗೆ ಇನ್ನೂ ಹೊಸ ಹೊಸ ಪ್ರಶ್ನೆಗಳನ್ನು ತರ್ತೇವೆ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿ ಓದಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ